ಆಸ್ಪತ್ರೆ ನಗರದ ಇಂಡಿಯನ್ ಆಸ್ಪತ್ರೆ ಮತ್ತು ಆರ್ಕ್ ಇನ್ಸ್ಟಿಟ್ಯೂಟ್ ಸಹಯೋಗದಲ್ಲಿ ಫ್ರಾನ್ಸಿಸನ್ ಕಾಯಿಲೆಯನ್ನು ಡೀಪ್ ಚೆಸ್ಟ್ ಸಿಮ್ಯುಲೇಷನ್ ಗಾಗಿ ನಗರದಲ್ಲಿ ಪ್ರಥಮ ಬಾರಿಗೆ ಔಟ್ ರೀಚ್ ಓಪಿಡಿ ಆರಂಭಿಸಿದೆ ಎಂದು ಡಾಕ್ಟರ್ ಗುರುಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಯಶವಂತಪುರದ ಕೊಲಂಬಿಯಾ ಏಷ್ಯಾ ರೆಫೆಲ್ ಆಸ್ಪತ್ರೆಯು ನಗರದ ಇಂಡಿಯನ್ ಆಸ್ಪತ್ರೆ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ ಸಹಯೋಗದಲ್ಲಿ ಫಾರ್ಕಿನಸ್ ಕಾಯಿಲೆಯಲ್ಲಿನ ಡ್ರೀಪ್ ಬ್ರೈನ್ ಸಿಮ್ಯುಲೇಷನ್ ಗಾಗಿ ನಗರದಲ್ಲಿ ಪ್ರಥಮ ಬಾರಿಗೆ ಔಟ್ ರೀಚ್ ಓಪಿಡಿ ಆರಂಭಿಸಿದೆ ಎಂದು ಕೊಲಂಬಿಯಾ ಏಷ್ಯಾ ರೆಫೆಲ್ ಆಸ್ಪತ್ರೆಯ ನರಶಾಸ್ತ್ರಜ್ಞ ಡಾಕ್ಟರ್ ಗುರುಪ್ರಸಾದ್ ಹೊಸೂರಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಪಾರ್ಕಿನ್ಸನ್ ಡಿಸೀಸ್ ಅಂತ ಕಾಯಿಲೆಯಲ್ಲಿ ನಾವು ನೋಡುವಂತ ಮೇನ್ಲಿ ಮೋಟರ್ ಮೂಮೆಂಟ್ಸ್ ಅಫೆಕ್ಟ್ ಆಗುತ್ತೆ. ಒಂದು ಮನುಷ್ಯ ಸ್ಲೋ ಆಗ್ಬಿಡ್ತಾರೆ, ನಡೆಯೋದು ಸ್ಲೋ ಆಗುತ್ತೆ, ಕೈಕಾಲು ಮೂಮೆಂಟ್ ಸ್ಲೋ ಆಗುತ್ತೆ, ಟ್ರೆಮರ್ಸ್ ಕಾಣಿಸ್ಕೊಡುತ್ತೆ. ಕೆಲವರಿಗೆ ಟ್ರೆಮರ್ಸ್ ಇದ್ದೇ ಇರ್ಬೋದು ಇಲ್ಲದೆ ಇರ್ಬೋದು, ಬಟ್ ಮೇನ್ಲಿ ಸೇಲಿಯಂಟ್ ಫೀಚರ್ ಅಂದರೆ ಸ್ಲೋನೆಸ್ ಆಗೋದು, ಬಾಡಿ ಮೂಮೆಂಟ್ಸ್ ನಡೆಯೋದು ಸ್ಲೋ ಆಗೋದು, ಮಾತಾಡೋದು ಸ್ಲೋ ಆಗೋದು ಎಲ್ಲ. ಅದ್ರ ಜೊತೆಗೆ ಮೈಕೆ ಸ್ಟಿಫ್ ಆಗ್ಬಿಡುತ್ತೆ, ಅದನ್ನ ನೋವುಗಳು ಬರುತ್ತೆ. ಸೊ ಅವರೇನು ದಿನನಿತ್ಯದ ಕಾರ್ಯಗಳೇನಿರುತ್ತೆ ಅದನ್ನ ಮಾಡೋದಕ್ಕೆ ನಿಧಾನ ಆಗಕ್ಕೆ ಶುರು ಆಗುತ್ತೆ. ಬರ್ತಾ ಬರ್ತಾ ಕಾಯಿಲೆ ಮುಂದುವರಿಯುತ್ತೆ. ಸುಮಾರು 90% ಆಫ್ ಪೇಷಂಟ್ಸ್ ಅಲ್ಲಿ ಕಾಯಿಲೆ ಮುಂದುವರಿಯುತ್ತೆ. ಹಾಗೆ ಇಲ್ಲಲ್ಲ, ಏನು ಶುರು ಆಗಿರುತ್ತೆ ಒಂದ್ ಕಡೆಯಿಂದ ಶುರು ಆಗಿ ಇನ್ನೊಂದ್ ಕಡೆ ಬಂದೆ ಬರುತ್ತೆ, ಎಡಗಡೆ ಶುರು ಆದ್ರೆ ಬಲಗಡೆ ಬರುತ್ತೆ, ಬಲಗಡೆ ಆದ್ರೆ ಎಡಗಡೆ ಶುರು ಆಗುತ್ತೆ, ಹಾಗೆ ಇಟ್ ಗೋಸ್ ಆನ್ ಪ್ರೋಗ್ರೆಸಿಂಗ್. ಸೊ ಏನಾಗುತ್ತೆ, ಗೂನ್ ಶುರು ಆಗುತ್ತೆ, ನಡಿಬೇಕಾದ್ರೆ ಬಗ್ಗಿ ನಡೀತಾರೆ, ನಡೆಯೋದು ಸ್ಟೆಪ್ಸ್ ಶಾರ್ಟ್ ಆಗಕ್ಕೆ ಶುರು ಆಗುತ್ತೆ, ಬಿಡಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ಪ್ರಿಡಾಮಿನೆಂಟ್ಲಿ ನಾವು ಮೆಡಿಕಲ್ ಟ್ರೀಟ್ಮೆಂಟೇ ಕೊಡೋದು. ನಾವು ಸ್ಟಾರ್ಟ್ ಮಾಡೋದು ಸರ್ಜರಿ ಬಗ್ಗೆ ಮಾತಾಡೋಲ್ಲ. ಯೂಶ್ವಲಿ ಪೇಷಂಟ್ಸ್ ಈ ಥರ ನಾವು ಡಯಾಗ್ನೋಸ್ ಯೂಶ್ವಲಿ 3-6 ತಿಂಗಳು ಡಯಾಗ್ನೋಸ್ ಆಗ್ಬಿಡುತ್ತೆ. ಯಾಕಂದ್ರೆ ಅದು ಕಾಣಿಸ್ತೀವಿ, ಮನ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ ಯಾಕೆ ನೀವು ನಿಧಾನ ನಡೀತಾ ಇದ್ದೀರಾ, ಕೈ ಯಾಕೆ ಟ್ರೆಮರ್ಸ್ ಬರ್ತಾ ಇದೆ ಕೈಗೆ ಅಂತ. ಇದು ಆ ಥರ ಏನು ಡಯಾಗ್ನೋಸ್ ಮಾಡೋಕ್ಕೆ ತುಂಬ ಏನು ಕಷ್ಟ ಆಗಲ್ಲ. ಡಯಾಗ್ನೋಸ್ ಆದಮೇಲೆ ಮೆಡಿಕೇಷನ್ಸ್ ಸ್ಟಾರ್ಟ್ ಮಾಡ್ತೀವಿ, ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಆ ರೆಸ್ಪಾನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಔಟ್ ರೀಚ್ ಓಪಿಡಿಯು ಇಂಡಿಯಾನ ಆಸ್ಪತ್ರೆಗಳಲ್ಲಿ ತಿಂಗಳಿಗೆ ಒಮ್ಮೆ ರೋಗಿಗಳೇ ಲಭ್ಯವಿರುತ್ತದೆ. ಬೆಂಗಳೂರಿನ ಕೊಲಂಬಿಯಾ ಏಷ್ಯಾ ರೆಫೆಲ್ ಆಸ್ಪತ್ರೆ ನರಶಾಸ್ತ್ರಜ್ಞರಿಂದ ಚಿಕಿತ್ಸೆ ಹಾಗೂ ಅಗತ್ಯವಾದ ವೈದ್ಯಕೀಯ ನೆರವು ಒದಗಿಸಲಾಗುವುದು ಎಂದರು.